हेलो, वेलकम टू माय चैनल। टुडे लेट अस नो अबाउट सम कंफ्यूजिंग वर्ड्स इन इंग्लिश। नमगे मातृभाषे इंग्लिश अल्दे इरोद्रिंद ई तर कंफ्यूशन्स आगुत्ते। लिस्ट मत्ते लीस्ट। लिस्ट अंतंद्रे ओंदु पट्टि, हेगे पट्टि माड्तीवो सामानुगळदु अदु लिस्ट। लीस्ट अंतंद्रे ಕಡಿಮೆ, ತುಂಬಾ ಕಡಿಮೆ ಇರೋದನ್ನ ಲೀಸ್ಟ್ ಅಂತ ಕರೀತೀವಿ. ಎಕ್ಸಾಂಪಲ್, ಐ ನೀಡ್ ದ ಲಿಸ್ಟ್ ಆಫ್ ಐಟಮ್ಸ್ ನೀಡೆಡ್ ಫಾರ್ ದ ಫೆಸ್ಟಿವಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಲೀಸ್ಟ್, LEAST, ಲೀಸ್ಟ್ ಅಂದರೆ ಕಡಿಮೆ. ಐ ನೀಡ್ ಎ ಬುಕ್ ಅಂಡ್ ಪೆನ್ಸಿಲ್ ಅಟ್ ಲೀಸ್ಟ್ ಟು ಅಟೆಂಡ್ ದ ಕ್ಲಾಸ್. ಐ ನೀಡ್ 1 ರುಪಿ ಅಟ್ ಲೀಸ್ಟ್. ಇವು ಕೆಲವು ಎಕ್ಸಾಂಪಲ್ಸ್. ನೆಕ್ಸ್ಟ್ ಬಂದು ಶೀಪ್ ಅಂಡ್ ಶಿಪ್. ಎಷ್ಟೊಂದು ಜನ ಶಿಪ್ ಯೂಸ್ ಮಾಡೋ ಕಡೆ ಶೀಪ್ ಯೂಸ್ ಮಾಡ್ತಾರೆ, ಶೀಪ್ ಯೂಸ್ ಮಾಡೋ ಕಡೆ ಶಿಪ್ ಯೂಸ್ ಮಾಡ್ತಾರೆ. ಶೀಪ್ ಅಂದರೆ ಕುರಿ, ಶಿಪ್ ಅಂದರೆ ಹಡಗು. ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸು ಅಸೆಂಟ್ ಮತ್ತು ಆಕ್ಸೆಂಟ್. ಅಸೆಂಟ್ ಅಂದರೆ ಕೆಳಗಿಂದ ಮೇಲೆ ಹೋಗೋದು. ಆಕ್ಸೆಂಟ್ ಅಂತಂದರೆ ಯಾರಾದರೂ ಮಾತಾಡೋ ಭಾಷೆಯದು ವಿಧಾನ ಮತ್ತು ಶೈಲಿ, ಅದನ್ನು ಆಕ್ಸೆಂಟ್ ಅಂತ ಹೇಳ್ತಾರೆ. ಅಸೆಂಟ್ ಮೀನ್ಸ್ ಟು ಇನ್ಕ್ರೀಸ್ ಫ್ರಮ್ ಲೋಯರ್ ಗ್ರೇಡ್. ಅರೇಂಜ್ ನಂಬರ್ ಇನ್ ಅಸೆಂಡಿಂಗ್ ಆರ್ಡರ್ ಅನ್ನೋದು ಕೂಡ ಒಂದು ಎಕ್ಸಾಂಪಲ್ಲು. ಆಕ್ಸೆಂಟ್, ಆಕ್ಸೆಂಟ್ ಇಸ್ ದ ಸ್ಟೈಲ್ ವಿ ಸ್ಪೀಕ್. ನಾವು ಹೇಗೆ ಮಾತಾಡ್ತೀವೋ ಅದರ ಸ್ಟೈಲನ್ನು ಆಕ್ಸೆಂಟ್ ಅಂತೀವಿ. ಹರ್ ಆಕ್ಸೆಂಟ್ ಈಸ್ ಡಿಫ್ರೆಂಟ್ ಟು ಅದರ್ಸ್. ಮತ್ತು ನೆಕ್ಸ್ಟ್ ಸೆಟ್ ಆಫ್ ವರ್ಡ್ಸ್ ಯಾವುದು ಅಂದರೆ ರೇಸ್ ಮತ್ತು ರೈಸ್. RAISE, ರೈಸ್ ಅಂತಂದರೆ ಮೇಲೆತ್ತಲ್ಪಡೋದು, ಯಾರೋ ಒಬ್ಬರು ಇನ್ನೊಬ್ಬರನ್ನ ಎತ್ತಲ್ಪಡೋದು. ಮತ್ತು ರೈಸ್, RISE, ರೈಸ್ ಅಂತಂದರೆ ಮೇಲೆ ಬರೋದು, ಅದಕ್ಕೆ ಯಾರೂ ಬೇಕಾಗಿಲ್ಲ, ಅದಷ್ಟಕ್ಕದೇ ಬರೋದನ್ನು ರೈಸ್ ಅಂತಾರೆ. ಫಾರ್ ಎಕ್ಸಾಂಪಲ್ಲು, ರೈಸ್ ಮೀನ್ಸ್ ಟು ಲಿಫ್ಟ್ ಸಮ್ಥಿಂಗ್ ಬೈ ಸಮ್ ಒನ್. ಹೀ ಈಸ್ ರೈಸ್ಡ್ ಇನ್ ಎ ಗುಡ್ ವೇ ಬೈ ಹಿಸ್ ಪೇರೆಂಟ್ಸ್ ಅನ್ನೋದೊಂದು ಎಕ್ಸಾಂಪಲ್ಲು. ದ ಶಾಪ್ ಕೀಪರ್ ಆಲ್ವೇಸ್ ರೈಸಸ್ ಪ್ರೈಸಸ್ ದ್ಯಾನ್ ದ ಅದರ್ಸ್. ಐ ರೈಸ್ಡ್ ಮೈ ಪಾಯಿಂಟ್ ಇನ್ ದ ಕ್ಲಾಸ್. ನಾನು ಆ ಪಾಯಿಂಟ್ನ ಹೇಳಿದೆ, ಗೊತ್ತುಪಡಿಸ್ದೆ. RISE, ರೈಸ್ ಅಂತಂದರೆ ಸನ್ ರೈಸಸ್ ಇನ್ ದ ಈಸ್ಟ್. ಸನ್ನನ್ನು ಯಾರೂ ಮೇಲೆತ್ತಲ್ಲ, ಅದಷ್ಟು ಕದೇನೆ ಮೇಲೆ ಬರುತ್ತೆ. ದ ಸ್ಮೋಕ್ ರೈಸ್ಡ್ ಫ್ರಮ್ ದ ಫೈರ್. ಸ್ಮೋಕು ಹೊಗೆ ಅನ್ನೋದು ಬೆಂಕಿ ಇರೋದ್ರಿಂದ ಬಂದಿದೆ. ಟೆಂಪರೇಚರ್ ರೈಸ್ಡ್ ಅಪ್ರಪ್ಟ್ಲಿ. ಟೆಂಪರೇಚರು ಸಡನ್ನಾಗಿ ಜಾಸ್ತಿ ಆಯಿತು. ಬಿಸೈಡ್ ಆ್ಯಂಡ್ ಬಿಸೈಡ್ಸ್. ಬಿಸೈಡ್ಸ್ ಅಂದರೆ ಅದನ್ನು ಬಿಟ್ಟು ಅಂತ ಅರ್ಥ. ಬಿಸೈಡ್ ಅಂತಂದರೆ ಅವ್ರ ಪಕ್ಕದಲ್ಲಿ, ಯಾರ್ದಾದ್ರೂ ಪಕ್ಕದಲ್ಲಿ ಇರೋದನ್ನು ಬಿಸೈಡ್ ಅಂತಾರೆ. ಬಿಸೈಡ್ಸ್ ಅಂದರೆ ಆಗಲೇ ಹೇಳ್ದಂಗೆ ಅದನ್ನು ಬಿಟ್ಟು, ಅದನ್ನು ಸೇರಿಸಿ. ಅದಕ್ಕೆ ಉದಾಹರಣೆ, ಸಿಟ್ ಬಿಸೈಡ್ ಮೀ ಸೋ ದಟ್ ವಿ ಕ್ಯಾನ್ ಹ್ಯಾವ್ ಎ ಟಾಕ್. ನನ್ನ ಪಕ್ಕ ಕೂತ್ಕೋ ಸೋ ದಟ್ ನಾವಿಬ್ರು ಮಾತಾಡೋಣ. ಬಿಸೈಡ್ಸ್ ಅಂದರೆ ಅದನ್ನು ಬಿಟ್ಟು ಮತ್ತು ಅದನ್ನು ಸೇರಿಸಿ. ಬಿಸೈಡ್ಸ್ ಹ್ಯಾವಿಂಗ್ ಲಾಟ್ ಆಫ್ ಡಿಫಿಕಲ್ಟೀಸ್ ಶೀ ಪರ್ಸ್ಯೂಸ್ಡ್ ಹರ್ ಸ್ಟಡೀಸ್. ಅವಳಿಗೆ ಅಷ್ಟೊಂದು ಕಷ್ಟ ಇದ್ದರೂ ಕೂಡ ಅವಳು ಸ್ಟಡೀಸ್ನ ಕಂಟಿನ್ಯೂ ಮಾಡಿದ್ಲು. ಇದು ಒಂದು ಎಕ್ಸಾಂಪಲ್. ಥ್ಯಾಂಕ್ ಯು. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.